मराठा समाज शाहबाद इनकी ओर से श्रीमान श्री अनिल बोरगांवकर जी यहाँ का इनका हम यहाँ सम्मान कर रहे हैं। मैं श्रीमान श्री ननवरे साहब जी को विनती करता हूँ कि उनका चाल उड़ाकर सम्मान करें। छत्रपति शिवाजी महाराज की जय। भारत माता की। प्रभाकर माने चाल उड़ाकर सम्मान करेंगे। मैं उनसे विनती करता हूँ या उनका सम्मान करें। अगर क्या बात है भारत माता की जय। शिवाजी महाराज अवर ಒಂದು ಆಶ್ರಯದಲ್ಲಿ ಎರಡಂತ ಮರಾಠ ಸಮಾಜ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಂತ ನನ್ನ ಎಲ್ಲ ಸ್ನೇಹಿತರೆ ಬಂಧುಗಳೇ ಇವತ್ತಿನ ದಿನ ನಮ್ಗೆ ತುಂಬ ಸಂತೋಷ ಆಗ್ತದೆ। ಯಾಕಂದ್ರೆ ನಿಮ್ಮ ಈ ಸಮಾಜಕ್ಕೆ ಅವಕಾಶ ಕೊಡಬಾರದು ಆ ಒಂದು ಉದ್ದೇಶದಿಂದ ನಮ್ಮ ಮರಾಠ ಸಮಾಜದವರು ಕೂಡ ಇವರಲ್ಲಿ ತುಂಬಾ ಗರೀಬ್ ಇದ್ದಾರೆ ಅವರಿಗೆ ನಾವು ಎಜುಕೇಶನ್ ದಲ್ಲಿ ಆಗಲಿ ಪ್ರತಿಯೊಂದರಲ್ಲಿ ಮುಂದೆ ಬರಲಿಕ್ಕೆ ಅವಕಾಶ ಮಾಡಬೇಕಂತ ಒಂದು ನಿಗಮ ಮಂಡಳಿ ಪ್ರಾಧಿಕಾರ ನಿಗಮ ಮಂಡಳಿಗೆ ಅವರು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ। ಅದಕ್ಕೆ ಬಂದಗಳೇ ಇವತ್ತಿನ ದಿನ ನಾವು ಯಾವುದೇ ಒಂದು ಭಾಷಾ ಭೇದ ಭಾವ ಇಲ್ಲದೆ ನಾವು ಕರ್ನಾಟಕದಲ್ಲಿ ಇದ್ದೀವಿ ಯಾವ ಸ್ಟೇಟ್ ದಲ್ಲಿ ಇರ್ತೀವಿ ಆ ಸ್ಟೇಟೇ ನಮ್ಮದು। ಆ ಒಂದು ಉದ್ದೇಶದಿಂದ ನಮ್ಮ ಮರಾಠ ಸಮಾಜದವರು ಕೂಡ ನಾವು ಒಂದು ಪ್ರತಿನಿಧಿತ್ವ ಕೊಡ್ತಾ ಇದೀವಿ ಕೊಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಇವರಿಗಾಗ್ಲಿ ಆ ಮುಖ್ಯಮಂತ್ರಿಗಳಿಗೆ ರೆಕಮೆಂಡ್ ಮಾಡಿದಂತ ನಮ್ಮ ಶಾಸಕರಾದ ಸನ್ಮಾನ್ಯ ಬಸವರಾಜ ಮತ್ತಿಮೋಡ ಅವರು ಅವರು ಕೂಡ ಇದಕ್ಕೆ ತುಂಬಾ ಶ್ರಮವಹಿಸಿ ನಮ್ಮ ಈ ಕರ್ನಾಟಕದಲ್ಲಿ ಸ್ಪೆಷಲಿ ನಮ್ಮ ಶಹಾಬಾದ್ ತಾಲೂಕಿನಲ್ಲಿ ಹೆಚ್ಚು ಜನ ಇದ್ದಾರೆ ಮರಾಠ ಸಮಾಜದವರು ಪ್ರತಿಯೊಂದಕ್ಕೂ ನಮಗೆ ಸೇವೆ ಮಾಡ್ತಾ ಇದ್ದಾರೆ ಸಲಹೆ ಕೊಡ್ತಾ ಇದ್ದಾರೆ ಚುನಾವಣೆ ವಲಯ ಆಗಲಿ ಮತ್ತೆ ಇನ್ನಿತರ ಕೆಲಸಗಳಾಗಲಿ ಮರಾಠ ಸಮಾಜ ಅವಾಗಲೂ ನಮ್ಮ ಸಂಘಟಿದೆ ನಮಗೆ ಸಹಕಾರ ಮಾಡ್ತಿದೆ ಅದಕ್ಕೆ ಅವರಿಗೆ ಕೂಡ ಒಂದು ಪ್ರೋತ್ಸಾಹ ಕೊಡ ಸಲಹೆ ಒಂದು ನಿಗಮ ಮಂಡಳಿ ರಚಿಸಬೇಕಂತ ಅವರು ರೆಕಮೆಂಡ್ ಮಾಡಿದಾಗ ಅದನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಪಿಕೊಂಡು ಇವತ್ತಿನ ದಿನ ನಮಗೆ ಅದು ಅನುಕೂಲ ಮಾಡಿಕೊಟ್ಟರು। ನಾವೆಲ್ಲರೂ ಇವತ್ತಿನ ದಿವಸ ಮರಾಠ ಸಮುದಾಯಗಳಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ। ಇದೊಂದು ಕಾರ್ಯಕ್ರಮ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳಾದ ಸಿ ಎಂ ಯಡಿಯೂರಪ್ಪ ಅವರಿಗೆ ಅಭಿನಂದನ ಸಮರ್ಪಣೆ ಕಾರ್ಯಕ್ರಮ ಆಗಿರುತ್ತದೆ। ಇಲ್ಲಿಯವರೆಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಸಮುದಾಯದ ಜೊತೆಯಲ್ಲೇ ಇದ್ದಾರೆ। ಅದೇಗೆಂದರೆ ಇಂದಿನ ದಿವಸದಲ್ಲಿ ಕೂಡ ಸಾಕಷ್ಟು ಹೋರಾಟ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿ ಬಿ ಎಸ್ ಯಡಿಯೂರಪ್ಪನವರೇ ಶ್ರೀ ಛತ್ರಪತಿ ಶಿವಾಜಿ ಜಯಂತಿ ಮಹಾರಾಜರ ಜಯಂತಿಯ ನಿಮಿತ್ತ ಕಾರ್ಯಕ್ರಮವನ್ನು ಆಯಾ ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಾಗಿ ಅವರೊಂದು ಸುತ್ತೋಲೆಯನ್ನು ಹೊರಡಿಸಿದರು। ತದನಂತರ ಬರತಕ್ಕಂಥ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲೆಗೆ 5 ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಕೊಟ್ಟಿರುತ್ತಾರೆ। ಅದೇ ಮುಂದಿನ ರೀತಿಯಲ್ಲಿ ಇದು ಇದೀಗ ಮೊನ್ನೆ ಮರಾಠ ಪ್ರಾಧಿಕಾರ ರಚನೆಯನ್ನು ಮಾಡಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು। ಈಗಾಗಲೇ ಮತ್ತೆ ಮುಂದಿನ ನಮ್ಮ ಸಾಕಷ್ಟು ಬೇಡಿಕೆಗಳಿದ್ದು ಆದರೆ ಎಲ್ಲವನ್ನು ಸರಿಪಡಿಸ್ತಾ ಇದ್ದಾರೆ। ನಾವು ಆದಷ್ಟು ಬೇಗ ಮತ್ತೆ ನಮ್ಮ ಪ್ರವರ್ಗ ಥರ್ಡ್ ಬಿಯಿಂದ ಒಂದು ಸೆಕೆಂಡ್ ಎಗೆ ಒಂದು ನಮ್ಮ ಒಂದು ಕೋರಿಕೆ ಇದೆ ಅದೊಂದು ಈ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ ಮುಂದಿನ ದಿನಗಳಲ್ಲಿ ಬರತಕ್ಕಂಥ ದಿನಗಳಲ್ಲಿ ಅದೊಂದು ಆಸೆ ನಮ್ಮ ಈಡೇರಿಸ್ತಾರೆ ಎಂದು ಭಾವಿಸುತ್ತಾ ಈ ಎರಡು ಮಾತುಗಳನ್ನು ಮುಗಿಸುತ್ತೇವೆ। ಅವರಿಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು। ಇಡೀ ಶಹಾಬಾದ್ ತಾಲೂಕಾ ಮಟ್ಟದಿಂದ ಮರಾಠ ಸಮಾಜ ಹಾಗೂ ಎಲ್ಲ ಮುಖಂಡರಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ। ಜೈ ಹಿಂದ್ ಜೈ ಕರ್ನಾಟಕ।
ಪಕಾಡಿ ಅವರು ತಮ್ಮ ಎರಡು ಅನಿಸಿಕೆಗಳನ್ನು ಹೇಳಬೇಕು ಅಂತ ವಿನಂತಿ. मराठा विकास प्राधिकार, मराठा अभिवृद्धि विकास प्राधिकार रचना की गई है और इस रचना की वजह से हम लोगों को भी एक अलग सी पहचान मिलने वाली है. मेरे समाज बांधव, कम से कम हम यहाँ 1400 से पहचान में है. कर्नाटक के सभी प्रांतों में हम कर्नाटक राज्य की सेवा करते आए हैं. यहाँ मराठा समाज में किसान है, नौकर वर्ग है, जो भी उद्योग धंधा और नौकरी है हम हमेशा सहभाग लेते आए हैं. कर्नाटक राज्य की आर्थिक स्थिति, सामाजिक स्थिति में, सांस्कृतिक स्थिति में हमने बढ़ चढ़ कर भाग लिया है. आज से हमको भी गर्व है कि हम कर्नाटक राज्य में या हम हमारे समाज की दुर्बलता को, आर्थिक स्थिति, सामाजिक स्थिति और शैक्षणिक स्थिति को कर्नाटक सरकार ने ध्यान दिया. कर्नाटक के बहुत सारे जिलों में हम वास करते हैं, हमारी संख्या भी बड़ी है. इसको देखकर कर्नाटक सरकार ने और माननीय मुख्यमंत्री येडियुरप्पा सर जी ने हमारे लिए एक सम्मान की बात की है. मराठा अभिवृद्धि प्राधिकरण बोर्ड बनाकर हमारे लिए एक सम्मान का स्थान दिया है, उसी का पूरे पूरा फायदा लेना, लाभ उठाना. कर्नाटक राज्य में रहकर यहाँ की सुविधाओं का हम उपयोग कर लेना और निरंतर कर्नाटक राज्य में रहकर उसकी सेवा करना कर्नाटक राज्य का, पूरे देश में और दुनिया में नाम ऊंचा करना, यह हमारा कर्तव्य है. यहाँ उपस्थित सभी को मैं और एक बार हार्दिक का धन्यवाद देते हुए मेरे दो शब्द खत्म करता हूँ. जय हिंद, जय कर्नाटक.